ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಾವೆಲ್ಲರೂ ಮಾತಾಡ್ತಾ ಇರ್ತೀವಿ ಇನ್ಫ್ಯಾಕ್ಟ್ ಗ್ಲೋಬಲ್ ಆಗಿ ಕೂಡ ಅನೇಕ ಸಂದರ್ಭದಲ್ಲಿ ಇದು ಚರ್ಚೆ ಆಗ್ತಾ ಇರುತ್ತೆ ಬಟ್ ಒಂದು ವಿಡಿಯೋ ಬಹಳ ವೈರಲ್ ಆಯ್ತು ಈಗ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಬೆಂಗಳೂರಿನಲ್ಲಿ ಹೀಗೂ ಆಗುತ್ತಾ ರೈಲುಗಳಿಗೂ ಕೂಡ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟ ಟ್ರಾಫಿಕ್ ಜಾಮ್ಗೆ ನಿಂತಲ್ಲೇ ನಿಲ್ತ ರೈಲ್ ರೈಲ್ವೆ ಕ್ರಾಸಿಂಗ್ ಗೇಟ್ ಅನ್ನ ಬಂದ್ ಮಾಡೋಕೆ ಆಗದೆ ಸಿಬ್ಬಂದಿಗಳು ಪರದಾಡಿದ್ರ ಹಾಗಾದ್ರೆ ಇದು ಬಹಳ ಬಹಳ ಟ್ರಾಲ್ ಹಾಗೂ ಮೀನ್ಗೂ ಕೂಡ ಕಾರಣ ಆಗ್ತಾ ಇದೆ ರೈಲ್ವೆ ಟ್ರ್ಯಾಕ್ ಟ್ರ್ಯಾಕ್ ತುಂಬಾ ವಾಹನಗಳು ಸಾಲುಗಟ್ಟಿ ನಿಂತಹ ದೃಶ್ಯ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ನೋಡಿ ಅಲ್ಲಿ ಗೇಟ್ ಓಪನ್ ಆಗಿದೆ ರೈಲ್ ಇದೆ ಅಲ್ಲಿ ಜೊತೆಗೆ ಅಲ್ಲೇ ಎಷ್ಟು ಪ್ರಮಾಣದಲ್ಲಿ ವಾಹನಗಳು ಇದ್ದಾವೆ ಅನ್ನೋದನ್ನ ನೋಡ್ತಾ ಇದ್ದಾರೆ ಸಾಲುಗಟ್ಟಿ ವಾಹನಗಳು ನಿಂತಿದೆ ರೈಲ್ವೆ ಟ್ರ್ಯಾಕ್ ತುಂಬಾ ಕೂಡ ಇದೇ ರೀತಿ ವಾಹನಗಳ ಸಂಚಾರ ಆಗ್ತಾ ಇತ್ತು ಟ್ರಾಫಿಕ್ನಲ್ಲೇ ಟ್ರ್ಯಾಕ್ನಲ್ಲೇ ವಾಹನಗಳು ನಿಂತು ಮಹದೇವಪುರದ ಬುನೀನಕೊಳಲ್ನಲ್ಲಿ ಕೊಳಲ್ನಲ್ಲಿ ಘಟನೆ ಆಗಿರೋದು ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಾದೇಶ್ ಇದು ರೊಟೀನ್ ಗೋಸ್ಕರ ಏನಾದ್ರೂ ರೈಲನ್ನ ಹಾಗೆ ನಿಲ್ಲಿಸಿದ್ದ ಅಥವಾ ಸಿಗ್ನಲಿಂಗ್ ಸಮಸ್ಯೆ ಆಗಿ ಈ ರೀತಿ ಸಮಸ್ಯೆ ಆಯ್ತಾ ಏನ್ ಮಾಹಿತಿ ಸಿಗ್ತಾ ಇದೆ ಸ್ಪಷ್ಟನೆ ಏನ್ ಸಿಗ್ತಾ ಇದೆ ರೈಲ್ವೆ ಇಲಾಖೆಯಿಂದ ಮಮತಾ ನಾವು ಅಂದರೆ ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಹೇಳ್ತಾ ಇರುವಂಥದ್ದು ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಅಂದರೆ ಸುಮಾರು ಒಂದೂವರೆ ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಟ್ರೈನನ್ನು ಅನಿವಾರ್ಯ ಕಾರಣ ಇದೆ ಅಂತ ಅಂದರೆ ಕ್ರಾಸಿಂಗ್ ಏನಿದೆ ಆ ರೈಲ್ವೆ ಕ್ರಾಸಿಂಗ್ ಗೇಟ್ ಏನಿದೆ ಅದನ್ನು ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ಯಾಕಂದರೆ ಒಂದೇ ಸಮಯ ಗಾಡಿಗಳು ಬರ್ತಾ ಇತ್ತು ಒಂದು ಒಂದಾದ ಮೇಲೆ ಒಂದು ವಾಹನಗಳು ಇದ್ದಿದ್ದರಿಂದ ಅನಿವಾರ್ಯವಾಗಿ ನಿಲ್ಲಿಸಬೇಕಾದಂತಹ ಒಂದು ಘಟನೆ ನಡೀತು ಅಂದ್ರೆ ಇದೊಂದು ರೀತಿ ವಿಶೇಷವಾದ ಘಟನೆ ಇದು ಇಲ್ಲಿ ಅಂದ್ರೆ ಪ್ರಮುಖವಾಗಿ ಹಲವು ದಿನಗಳಿಂದಲೂ ಕೂಡ ಇಲ್ಲೊಂದು ರೈಲ್ವೆ ಅಂಡರ್ ಪಾಸ್ ಬೇಕು ಅನ್ನೋ ತರದ ಕೂಗು ಕೇಳಿ ಬಂದಿತ್ತು ಜನ ಕೂಡ ಒತ್ತಾಯ ಮಾಡ್ತಿದ್ರು ಯಾಕಂದ್ರೆ ಮಹದೇವಪುರ ವಲಯ ಏನಿದೆ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಅಲ್ಲಿ ಬೇಕೇ ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಅಂದ್ರೆ ಪ್ರತಿದಿನವೂ ಕೂಡ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ರೈಲ್ ಬಂದಂತ ಸಂದರ್ಭದಲ್ಲಿ ಗೇಟ್ಗಳನ್ನ ಕ್ಲೋಸ್ ಮಾಡ್ತಾ ಇದ್ರು ಆದ್ರೆ ನಿನ್ನೆ ಆಗಿರುವಂತದ್ದು ಏನು ಅಂದ್ರೆ ಬಂದಂಥ ಸಂದರ್ಭದಲ್ಲಿ ಆ ಗೇಟ್ ಗಳನ್ನ ಕ್ರಾಹ್ ಬಂದ್ ಮಾಡೋದಕ್ಕೆ ಅಂದ್ರೆ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಆ ಸಿಬ್ಬಂದಿಗಳು ಕೂಡ ಹೇಳ್ತಾ ನಾವು ಸಂದೂ ಮಾಡೋದಕ್ಕೆ ಆಗಲಿಲ್ಲ ಅದರಿಂದಾಗಿ ನಾವು ರೈಲ್ಗೆ ಸಿಗ್ನಲ್ ಅಂದ್ರೆ ಸ್ಲೋ ಮಾಡ್ಕೊಂಡ್ವಿ ನಿಲ್ಲಿಸಿದ್ವಿ ಅನ್ನೋ ಮಾತನ್ನ ಅವರು ಹೇಳ್ತಾ ಇರುವಂತಹ ಇದು ಅಂದ್ರೆ ಬೆಂಗಳೂರಿನ ಟ್ರಾಫಿಕ್ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದನ್ನ ಒಂದು ರೀತಿ ತೋರಿಸುವಂಥ ರೀತಿಯಲ್ಲಿ ಈ ವಿಡಿಯೋ ಇರುವಂತದ್ದು ಈ ನೀಟಾಗಿ ಅಂದ್ರೆ ಆ ಗಮನಿಸ್ಬೋದು ಗಮನಿಸಬಹುದು ಎಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿತ್ತು ಅಂದ್ರೆ ಆಗ್ತಾನೆ ಇರಲಿಲ್ಲ ಅನ್ನುವಂಥದ್ದು ಅಂದ್ರೆ ಆ ಕ್ರಾಸಿಂಗ್ ಡೋರ್ ಏನಿದೆ ಅದನ್ನ ಹಾಕೋದಕ್ಕೆ ಸಾಧ್ಯ ಆಗದಂತ ಮಟ್ಟಕ್ಕೆ ಟ್ರಾಫಿಕ್ ಜಾಮ್ ಆಗಿತ್ತು ಅನ್ನೋದು ಪ್ರತಿದಿನವೂ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ ಆದ್ರೆ ನಿನ್ನೆ ಈ ರೀತಿಯಾಗಿ ಟ್ರೈನ್ ಕೂಡ ನಿಲ್ಲುವಂತ ಘಟನೆ ನಡೆದಿರುವಂತದ್ದು ಮಮತಾ ಧನ್ಯವಾದ ಮಾದೇಶ್ ತಮ್ಮ ಮಾಹಿತಿಗಾಗಿ